1913 ನವೆಂಬರ್ 17 ರಾಜಸ್ಥಾನದ ಬನ್ಸ್ವಾರಾ ಜಿಲ್ಲೆಯ ಮನ್ಗಢ್ ಬೆಟ್ಟಗಳ ಮೇಲೆ ಭೀಕರ ಹತ್ಯಾಕಾಂಡ ನಡೆಯಿತು. ಇದನ್ನು ಮನ್ಗಢ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಈ ಘಟನೆಯು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಡೆದ ಒಂದು ಪ್ರಮುಖ ಮತ್ತು ದುರಂತ ಘಟನೆಯಾಗಿದ್ದು, ಗೋವಿಂದ ಗುರು ಬಂಜಾರರ ನೇತೃತ್ವದಲ್ಲಿ ನೆರೆದಿದ್ದ ಸಾವಿರಾರು ಭಿಲ್ ಮತ್ತು ಬಂಜಾರ ಬುಡಕಟ್ಟು ಅನುಯಾಯಿಗಳ ಮೇಲೆ ಬ್ರಿಟಿಷ್ ಸರ್ಕಾರವು ಗುಂಡು ಹಾರಿಸಿತ್ತು. ಗೋವಿಂದ ಗುರು ಬಂಜಾರ ಅವರು ಬುಡಕಟ್ಟು ಸಮುದಾಯಗಳನ್ನು ಸಂಘಟಿಸಿ ಅವರ ಹಕ್ಕುಗಳಿಗಾಗಿ ಹೋರಾಡಿದ ಸಮಾಜ ಸುಧಾರಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಮದ್ಯಪಾನ ಮತ್ತು ಸಾಮಾಜಿಕ ಪಿಡುಗುಗಳಿಂದ ದೂರವಿದ್ದು ಬುಡಕಟ್ಟು ಸಮುದಾಯಗಳನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಅವರು ಪ್ರೇರೇಪಿಸಿದರು. ಮನ್ಗಢ್ ಬೆಟ್ಟದಲ್ಲಿ ಸಾವಿರಾರು ಬುಡಕಟ್ಟು ಜನರು ತಮ್ಮ ಬೇಡಿಕೆಗಳು ಮತ್ತು ಹಕ್ಕುಗಳಿಗಾಗಿ ಒಟ್ಟುಗೂಡಿದ್ದರು. ಬ್ರಿಟಿಷರು ಈ ಚಳುವಳಿಯನ್ನು ಸಹಿಸಲಿಲ್ಲ ಮತ್ತು ಅವರ ಮೇಲೆ ಗುಂಡು ಹಾರಿಸಿದರು. ಅಲ್ಲಿ ಸುಮಾರು 1,500 to 2,000 ಜನರನ್ನು ಹತ್ಯೆ ಮಾಡಲಾಯಿತು. ಈ ಹತ್ಯಾಕಾಂಡದ ನಂತರ ಗೋವಿಂದ ಗುರು ಅವರನ್ನು ಸೆರೆಹಿಡಿಯಲಾಯಿತು. ಈ ಹತ್ಯಾಕಾಂಡವನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ಆದರೆ ಇದು ತುಲನಾತ್ಮಕವಾಗಿ ಕಡಿಮೆ ಪ್ರಸಿದ್ಧವಾಗಿದೆ. ಗೋವಿಂದ ಗುರು ಬಂಜಾರ ಅವರು 1931 ಅಕ್ಟೋಬರ್ 30 ಗುಜರಾತಿನ ಕಾಂಬೋಯ್ ಗ್ರಾಮದಲ್ಲಿ ಕೊನೆಯುಸಿರೆಳೆದರು. ಅವರ ಸಮಾಧಿಯನ್ನು ಅಲ್ಲಿ ನಿರ್ಮಿಸಲಾಗಿದ್ದು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯ ಜನರು ಅಲ್ಲಿಗೆ ತೆರಳುತ್ತಾರೆ. 1947 ನವೆಂಬರ್ 17 ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಾರ್ಯಕರ್ತರಲ್ಲಿ ಒಬ್ಬರಾದ ಬಲರಾಜ್ ಮಧೋಕ್ ಅವರು ಪ್ರಜಾಪರಿಷತ್ತನ್ನು ಸ್ಥಾಪಿಸಿದರು. ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಭಾರತೀಯ ಸಂವಿಧಾನದ 320ನೇ ವಿಧಿಗೆ ವಿರೋಧ ವ್ಯಕ್ತಪಡಿಸಲು ಕಾಶ್ಮೀರದಲ್ಲಿ ವಿಶೇಷವಾಗಿ ಸಂಘಟನೆಯನ್ನು ಸ್ಥಾಪಿಸಲಾಯಿತು. ಪ್ರಜಾಪರಿಷತ್ತಿನ ಮುಖ್ಯ ಉದ್ದೇಶವು ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದೊಂದಿಗೆ ಸಂಪೂರ್ಣ ಏಕೀಕರಣಗೊಳಿಸುವುದಾಗಿತ್ತು. ಅಲ್ಲದೆ ಶೇಖ್ ಅಬ್ದುಲ್ಲಾ ಅವರ ಡೋಗ್ರಾ ವಿರೋಧಿ ಸರ್ಕಾರದಿಂದ ಜಮ್ಮು ವಿಭಾಗದ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಾಗಿತ್ತು. ಬಲರಾಜ್ ಮಧೋಕ್ ಅವರಲ್ಲದೆ ಪ್ರೇಮನಾಥ್ ಡೋಗ್ರಾ ಕೂಡ ಪ್ರಜಾಪರಿಷತ್ತಿನ ಪ್ರಮುಖ ಸದಸ್ಯರಾಗಿದ್ದರು. ಅವರು ಪ್ರಜಾಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದರು. ಅವರನ್ನು ಶೇರ್ ಎ ದುಗ್ಗರ್ ಎಂದು ಕರೆಯಲಾಗುತ್ತಿತ್ತು. 3ನೇ ದುಂಡು ಮೇಜಿನ ಸಭೆಯು 1932 ನವೆಂಬರ್ 17 ಪ್ರಾರಂಭವಾಯಿತು. ಇದನ್ನು ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ರಾಜಕೀಯ ಸುಧಾರಣೆಗಳಿಗಾಗಿ ಆಯೋಜಿಸಿತ್ತು. ಈ ಸಭೆಯನ್ನು ಲಂಡನ್ನಲ್ಲಿ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಆಯೋಜಿಸಿದ್ದರು ಮತ್ತು ಭಾರತದ ಭವಿಷ್ಯದ ಬಗ್ಗೆ ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಅಧಿಕಾರಿಗಳ ನಡುವೆ ಮಾತುಕತೆ ನಡೆಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 3ನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿಲ್ಲ, ಯಾಕೆಂದರೆ ಪಕ್ಷವು ಅದಾಗಲೇ ಸಭೆಯನ್ನು ಬಹಿಷ್ಕರಿಸಿತ್ತು. ಈ ಸಭೆಯಲ್ಲಿ ಕೇವಲ 46 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮೊದಲ ಎರಡು ದುಂಡು ಮೇಜಿನ ಸಭೆಗಳಂತೆ 3ನೇ ದುಂಡು ಮೇಜಿನ ಸಭೆಯೂ ಕೂಡ ಯಶಸ್ವಿಯಾಗಲಿಲ್ಲ. ದುಂಡು ಮೇಜಿನ ಸಭೆಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯ ರಾಜಕೀಯ ಸುಧಾರಣೆಗಳು ಮತ್ತು ಭವಿಷ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿತ್ತು. ಆದರೆ ಅದು ಯಾವುದೇ ಮಹತ್ವದ ಒಪ್ಪಂದಕ್ಕೆ ಕಾರಣವಾಗಲಿಲ್ಲ. ಈ ಸಭೆಯ ನಂತರ ಭಾರತದ ರಾಜಕೀಯದಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟವು ಮತ್ತಷ್ಟು ಸ್ಫೂರ್ತಿಯನ್ನು ಪಡೆಯಿತು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರು 1928 ನವೆಂಬರ್ 17 ಕೊನೆಯುಸಿರೆಳೆದರು. ಜನಪ್ರಿಯವಾಗಿ ಪಂಜಾಬ್ ಕೇಸರಿ ಎಂದು ಕರೆಯಲ್ಪಡುವ ಲಾಲಾಜಿ ಅವರು 1865 ಜನವರಿ 28 ಆಗಿನ ಪಂಜಾಬ್ನ ಲಾಹೋರ್ನ ಮಂಡಿಯಲ್ಲಿ ಜನಿಸಿದರು. 1928 ಅಕ್ಟೋಬರ್ 30 ಲಾಲಾಜಿ ಲಾಹೋರ್ನಲ್ಲಿ ಸೈಮನ್ ಆಯೋಗದ ವಿರುದ್ಧ ದೊಡ್ಡ ಚಳುವಳಿಯನ್ನು ಸಂಘಟಿಸಿದ್ದರು. ಭಾರತೀಯರ ಭಾಗವಹಿಸುವಿಕೆ ಇಲ್ಲದೆ ಸೈಮನ್ ಆಯೋಗವನ್ನು ರಚಿಸಲಾಗಿತ್ತು. ಇದರಿಂದಾಗಿ ಸಾರ್ವಜನಿಕರಲ್ಲಿ ತೀವ್ರ ಕೋಪವಿತ್ತು. ಈ ಚಳುವಳಿಯ ಸಮಯದಲ್ಲಿ ಬ್ರಿಟಿಷ್ ಪೊಲೀಸರು ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಿದರು. ಇದರಲ್ಲಿ ಲಾಲಾ ಲಜಪತ್ ರಾಯ್ ಗಂಭೀರವಾಗಿ ಗಾಯಗೊಂಡರು. ಗಾಯಗೊಂಡ ಸ್ಥಿತಿಯಲ್ಲಿಯೂ ಅವರು ನನ್ನ ದೇಹದ ಮೇಲೆ ಬಿದ್ದಿರುವ ಪ್ರತಿಯೊಂದು ಲಾಠಿ ಏಟು ಬ್ರಿಟಿಷ್ ಸರ್ಕಾರದ ಶವಪೆಟ್ಟಿಗೆಯ ಮೊಳೆಯಾಗಿ ಮಾರ್ಪಡುತ್ತದೆ ಎಂದು ಧೈರ್ಯದಿಂದ ಹೇಳಿದರು. ಲಾಹೋರ್ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡಿದ್ದ ಲಾಲಾಜಿ ಇದೇ ದಿನದಂದು ಕೊನೆಯುಸಿರೆಳೆದರು. ಲಾಲಾಜಿಯವರ ಹುತಾತ್ಮತೆಯು ಯುವ ಕ್ರಾಂತಿಕಾರಿಗಳಾದ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರಿಗೆ ಪ್ರೇರಣೆ ನೀಡಿತು. ಅವರ ತ್ಯಾಗದ ಪ್ರತೀಕಾರಕ್ಕಾಗಿ ಈ ಕ್ರಾಂತಿಕಾರಿಗಳು 1928 ಡಿಸೆಂಬರ್ 17 ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸಾಂಡರ್ಸ್ ಅನ್ನು ಹತ್ಯೆ ಮಾಡಿದರು. ಈ ಘಟನೆಯ ಪರಿಣಾಮವಾಗಿ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಲಾಲಾಜಿಯವರ ತ್ಯಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯ ಮೂಲವಾಯಿತು.
2012 ನವೆಂಬರ್ 17 ಭಾರತೀಯ ರಾಜಕೀಯದ ಪ್ರಭಾವಿ ನಾಯಕ ಬಾಳಾಸಾಹೇಬ್ ಠಾಕ್ರೆ ಮುಂಬೈಯಲ್ಲಿ ಕೊನೆಯುಸಿರೆಳೆದರು. ಅವರು ಶಿವಸೇನೆಯ ಸ್ಥಾಪಕರಾಗಿದ್ದರು. ಶಿವಸೇನೆಯು ಮಹಾರಾಷ್ಟ್ರದಲ್ಲಿ ಹಿಂದುತ್ವ ಮತ್ತು ಮರಾಠಿ ಐಡೆಂಟಿಟಿಗಾಗಿ ಪ್ರಮುಖ ಚಳುವಳಿಗಳನ್ನು ಮುನ್ನಡೆಸಿತು. ಬಾಳಾಸಾಹೇಬ್ ಠಾಕ್ರೆ 1926 ಜನವರಿ 23 ಪುಣೆಯಲ್ಲಿ ಜನಿಸಿದರು. ಮರಾಠಿ ಜನರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ರಾಜ್ಯದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಅವರು 1966 ಶಿವಸೇನೆಯನ್ನು ಸ್ಥಾಪಿಸಿದರು. ಅವರು ಭಾರತದ ರಾಜಕೀಯಕ್ಕೆ ಹೊಸ ದಿಕ್ಕನ್ನು ನೀಡಲು ಪ್ರಯತ್ನಿಸಿದರು. ಫೈರ್ ಬ್ರ್ಯಾಂಡ್ ನಾಯಕರಾಗುವ ಮೊದಲು ಬಾಳಾಸಾಹೇಬ್ ಠಾಕ್ರೆ ಕಾರ್ಟೂನಿಸ್ಟ್ ಆಗಿದ್ದರು ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ಅವರ ವ್ಯಂಗ್ಯ ಚಿತ್ರಗಳನ್ನು ಜಪಾನ್ನ ದಿನಪತ್ರಿಕೆ ಮತ್ತು ದಿ ನ್ಯೂಯಾರ್ಕ್ ಟೈಮ್ಸ್ ಭಾನುವಾರದ ಆವೃತ್ತಿಯಲ್ಲಿ ಪ್ರಕಟಿಸಿತ್ತು. ಅವರ ಸಾವಿನ ನಂತರ ಇಡೀ ಮುಂಬೈ ನಗರವೇ ಸ್ತಬ್ಧವಾಗಿತ್ತು ಎಂಬ ಅಂಶದಿಂದ ಅವರ ರಾಜಕೀಯ ಸ್ಥಾನಮಾನವನ್ನು ಅಳೆಯಬಹುದು. ಅವರ ಅಂತಿಮ ಯಾತ್ರೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು. 1869 ನವೆಂಬರ್ 17 ಈಜಿಪ್ಟ್ನ ಸೂಯೆಜ್ ಕಾಲುವೆಯನ್ನು ಅಧಿಕೃತವಾಗಿ ತೆರೆಯಲಾಯಿತು. ಇದು ಪ್ರಮುಖ ಜಲಮಾರ್ಗವಾಗಿದೆ. ಈ ಕಾಲುವೆಯನ್ನು ನಿರ್ಮಿಸಲು 10 ವರ್ಷಗಳನ್ನು ತೆಗೆದುಕೊಳ್ಳಲಾಗಿತ್ತು ಮತ್ತು ಅದರ ನಿರ್ಮಾಣದಲ್ಲಿ 15 ಲಕ್ಷ ಜನರು ಕೆಲಸ ಮಾಡಿದ್ದರು. ಕಾಲುವೆಯು ಮೆಡಿಟರೇನಿಯನ್ ಸಮುದ್ರದ ಮೇಲೆ ಈಜಿಪ್ಟ್ನ ಬಂದರಿನ ದಕ್ಷಿಣಕ್ಕೆ 125 ಮೈಲುಗಳಷ್ಟು ವಿಸ್ತರಿಸಿದೆ. ಈ ಕಾಲುವೆಯು ಈಜಿಪ್ಟ್ನ ಹೆಚ್ಚಿನ ಭಾಗವನ್ನು ಸಿನೈ ಪರ್ಯಾಯ ದ್ವೀಪದಿಂದ ಪ್ರತ್ಯೇಕಿಸುತ್ತದೆ ಮತ್ತು ಕೆಂಪು ಸಮುದ್ರವನ್ನು ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ಸೂಯೆಜ್ ಕಾಲುವೆ ಯುರೋಪ್ನಿಂದ ಏಷ್ಯಾಕ್ಕೆ ಅತಿ ಕಡಿಮೆ ದೂರದ ಸಮುದ್ರ ಮಾರ್ಗವಾಗಿದೆ. 1956 ಆಗಿನ ಈಜಿಪ್ಟ್ ಅಧ್ಯಕ್ಷ ಗಮಲ್ ಅಬ್ದೆಲ್ ನಾಸರ್ ಸೂಯೆಜ್ ಕಾಲುವೆಯನ್ನು ರಾಷ್ಟ್ರೀಕರಣಗೊಳಿಸಿದರು. ಈ ಕಾಲುವೆಯು ಪ್ರಪಂಚದಲ್ಲಿ ಹೆಚ್ಚು ಬಳಸಲ್ಪಡುವ ಹಡಗು ಮಾರ್ಗಗಳಲ್ಲಿ ಒಂದಾಗಿದೆ.